ಇವತ್ ನಾನು ಆಹಾರ ಪದ್ಧತಿಯ ಬಗ್ಗೆ ಹೇಳ್ತೇನೆ ದೋಷ ಅನುಸಾರವಾಗಿ ದೋಷ ಅಂತಂದ್ರೆ ನಾವು ವಾತಪಿತ್ತ ಕಫಗಳಿಗೆ ಹೇಳ್ತದೆ ವಾತದವರಿಗೆ ತೈಲ ಬೆಸ್ಟು ತುಪ್ಪವನ್ನು ಕೂಡ ಯೂಸ್ ಮಾಡ್ಬೋದು ಪಿತ್ತದವರಿಗೆ ತುಪ್ಪ ಬೆಸ್ಟು ತೈಲವನ್ನು ಕೂಡ ಯೂಸ್ ಮಾಡ್ಬೋದು ಎರಡು ಸ್ವಲ್ಪ ಹೆಲ್ಪ್ ಆಗುವಂಥದ್ದು ಒಂದಕ್ಕೊಂದಕ್ಕೆ ಪೂರಕವಾಗಿ ಕೆಲಸ ಮಾಡುವಂಥದ್ದು ಅಡಾಪ್ಟ್ ಮಾಡ್ಕೋಬೋದು ಕ್ವಾಂಟಿಟಿಗೆ ಬಂದಾಗ ಅವರವರ ಕೆಲಸಕ್ಕೆ ಅನುಸಾರವಾಗಿ ಹೋಗುತ್ತೆ ಮನೇಲಿ ಕುತ್ಕೊಂಡಿರುವವರಿಗೆ ಅದೇ ಮನೇಲಿ ಕುತ್ಕೊಂಡಿರುವವರಿಗೆ ಕಡಿಮೆ ಬೇಕು ಯಾಕಂತಂದ್ರೆ ಜೀರ್ಣ ಆಗೋದಿಲ್ಲ ಈಗ ನೀವು ಎಣ್ಣೆ ಉಪಯೋಗಿಸ್ಕೊಂಡು ನೀವು ಹೊರಗಡೆ ಫೀಲ್ಡಲ್ಲಿ ವರ್ಕ್ ಮಾಡ್ತೀರಿ ಅಂತ ಹೇಳಿದ್ರೆ ನಿಮಗೆ ಒಂದು 20-30 ml ವರೆಗೆ ತೊಂದರೆ ಇಲ್ಲ ಇಲ್ಲ ನೀವು ಮನೇಲೇ ಇರ್ತೀರಿ ಒಳಗಡೆ ಕೆಲಸ ಅಂತಂದ್ರೆ ನೀವು 10 ml ಯೂಸ್ ಮಾಡ್ಬೋದು ಒಂದು ಅಂಜಲಿ ಪ್ರಮಾಣದಲ್ಲಿ ನಾವು ತಗೋಬಹುದು ನಾವು ಅಂದ್ರೆ ಅಷ್ಟು ವರ್ಕ್ ಮಾಡೋದಿದ್ರೆ ಆಗಿನ ಕಾಲದಲ್ಲಿ ಕೆಲಸನೇ ಇರ್ತಿತ್ತಲ್ಲ ಆದರೆ ನಮ್ದು ಏನಾಗತ್ತೆ ಈಗ ಅಂತಂದ್ರೆ ಮನೆ ಒಳಗಡೆ ಇರೋದು ಆಗಿದ್ದಕ್ಕೆ ಅಷ್ಟು ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ 1/4 ಯೂಸ್ ಮಾಡ್ಬೋದು 1/4 ಅಂಶ ಅಷ್ಟು ಹೆವಿ ವರ್ಕ್ ಇರುತ್ತೆ ಕೆಲಸ ಇರುತ್ತೆ ಫೀಲ್ಡಲ್ಲಿ ಅಂತಂದ್ರೆ ಅಷ್ಟು ಯೂಸ್ ಮಾಡ್ಬೋದು ಅಷ್ಟು ನಮಗೆ ಬೇಕಾಗಿರುತ್ತೆ ಅದು ಮನೆ ಒಳಗಡೆಗಿರೋದು ಅಂತಂದ್ರೆ ಮಿನಿಮಮ್ 2 ಚಮಚ 3 ಚಮಚ ಸಾಕಾಗುತ್ತೆ ಪ್ರತಿಯೊಂದು ಕೂಡ ಆಯಾ ವ್ಯಕ್ತಿಯ ದೋಷಗಳಿಗೆ ಅನುಸಾರವಾಗಿ ಹಾಗೂ ಅವನಿಗಿರುವ ತೊಂದರೆಗಳಿಗೆ ಅನುಸಾರವಾಗಿ ಇಲ್ಲಿ ನಾವು ಯೂನಿವರ್ಸಲ್ ಆಗಿ ಒಂದು ಜನರಲೈಸೇಷನ್ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಒಂದು ಪೇಷಂಟ್ಗೆ ನಾವು 10 ಗ್ರಾಮ್ ತಗೊಳ್ಳಿ ಅಂತಂದ್ರೆ ಅದೇ 10 ಗ್ರಾಮ್ ಇನ್ನೊಬ್ಬನಿಗೆ ಹೇಳಲಿಕ್ಕೆ ಬರೋದಿಲ್ಲ ನಾವು ಹೇಳ್ತೇವೆ ನೀವು ಬೀಟ್ರೂಟ್ ತಗೋ ವಾತಕ್ಕೆ ಒಳ್ಳೆಯದು ಅಂತ ಹೇಳ್ಬೋದು ಆದರೆ ಇನ್ನೊಬ್ಬರು ಡಯಾಬಿಟಿಸ್ ಇರುತ್ತೆ ಅವನಿಗೆ ತಗೊಂಡ್ರೆ ಶುಗರ್ ಹೆಚ್ಚಾಗತ್ತೆ ಹಿಂಗೆ ಎಲ್ರಿಗೂ ಒಂದೇ ಟೈಪ್ ಯೂನಿವರ್ಸಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ ಈಗ ತೊಗರಿ ಬೇಳೆ ಕೆಲವೊಬ್ಬರಿಗೆ ಗ್ಯಾಸ್ ಆಗುತ್ತೆ ಕೆಲವೊಬ್ಬರಿಗೆ ಏನೂ ಆಗೋದಿಲ್ಲ ಹೆಸರು ಬೇಳೆ ಹೆಸರು ಕಾಳು ಏನಾಗೋದಿಲ್ಲ ಯೂಸ್ ಮಾಡು ಅಂತ ಹೇಳ್ತಾರೆ ಹೇಳ್ತಾರೆ ಸಿಕ್ಕಾಪಟ್ಟೆ ಗ್ಯಾಸ್ ಆಗಿ ಹೊಟ್ಟೆ ಉಬ್ಬರಿಸೋಯ್ತು ಅಂತ ಹೇಳ್ತಾನೆ ಇಬ್ಬರು ವಾತ ಪೇಷಂಟೇ ಆದರೂ ಕೂಡ ಅವನಿಗೆ ವಾತ ಜೊತೆಗೆ ಪಿತ್ತನೂ ಸೇರಿಕೊಂಡಿದೆ ಎರಡೆರಡು ದೋಷ ಅನುಬಂಧ ಆಗಿರುತ್ತೆ ಮೂರು ಸೇರಿಕೊಂಡಿರೋದಿದೆ ಈ ಟೈಪ್ ದೋಷಗಳ ಅನುಬಂಧಗಳಿಗೆ ಅನುಸಾರವಾಗಿ ಅವರು ವೈದ್ಯರನ್ನ ಸಂಪರ್ಕಿಸಿ ಅದಕ್ಕೊಂದು ಪರ್ಫೆಕ್ಟ್ ಡಯಟನ್ನು ಅವರು ಕಸ್ಟಮೈಸ್ಡ್ ಆಗಿ ಮಾಡ್ಕೋಬೇಕು ಇಲ್ಲಿ ವೈದ್ಯರ ಸಲಹೆ 50% ಅವರ ಅನುಭವ 50% ಹೀಗೆ ಕಾಳುಗಳನ್ನು ನೆನೆಸಿದಾಗ ಅದರದ್ದು ಸಿಪ್ಪೆ ಆಟೋಮೆಟಿಕ್ ಆಗಿ ಬಿಡತ್ತೆ ಅದರಲ್ಲಿ ಫೈಬರ್ ಕಂಟೆಂಟ್ ಇರೋದೆ ಹೊಟ್ಟೆಗೆ ಹೋದ್ರೆ ಏನು ತೊಂದರೆ ಇಲ್ಲ ಇರೋದು ಫೈಬರ್ಸ್ ಎಲ್ಲ ಸಿಪ್ಪೆಗಳಿರೋದು ಫೈಬರ್ಸ್ ನಮಗೆ ಫೈಬರ್ಸ್ ಬೇಕಾಗಿರುತ್ತೆ ನೀವೊಂದು ಹಾಗೆ ಪೌಡರ್ ಮಾಡಿದಾಗ ಸಿಪ್ಪೆಗಳು ಪುಡಿ ಆಗತ್ತೆ ಈಗ ಹೆಸರುಕಾಳು ಇರ್ಬೋದು ಉದ್ದ ಇರ್ಬೋದು ಇವೆಲ್ಲ ನೀವು ನೆನೆಸಿದಾಗ ಸಿಪ್ಪೆ ಸಪ್ರೇಟ್ ಆಗಿಬಿಡುತ್ತೆ ಈ ಬೀಸಬೇಕಿದ್ದಲ್ಲ ಸಿಪ್ಪೆ ಕೂಡ ಬೀಸ್ಬೋದು ಏನು ತೊಂದರೆ ಇಲ್ಲ ಎಕ್ಸಾಂಪಲ್ ಈಗ ಉದ್ದಿಗೆ ಸಿಪ್ಪೆ ಕೂಡ ಹಾಕಿ ಮಾಡಿದಾಗ ದೋಸೆ ಕಪ್ಪಾಗತ್ತೆ ಇಡ್ಲಿ ಕಪ್ಪಾಗ್ಬೋದು ಅಷ್ಟೇ ಔಷಧಿ ಗುಣಗಳೇನು ತೊಂದರೆ ಆಗೋದಿಲ್ಲ ಸಿಪ್ಪೆ ತೆಗೆದಾಗ ಅದು ವೈಟ್ ಕಲರ್ಲೇ ಕಾಣ ನೋಡ್ಲಿಕ್ಕೆ ಚೆನ್ನಾಗಿ ಕಾಣುತ್ತೆ ಅಂತ ಸಿಪ್ಪೆ ಕುಡಿದ್ರೆ ಒಳ್ಳೇದೇ ಏನು ತೊಂದರೆ ಇಲ್ಲ ಶೇಂಗಾ ಉದ್ದು ಹೆಸರು ಎಲ್ಲ ಸಿಪ್ಪೆ ಕೂಡ ಯೂಸ್ ಮಾಡ್ಬೋದು ಸಿಪ್ಪೆ ತೆಗೆಯೋ ಅವಶ್ಯಕತೆ ಇಲ್ಲ ಆ್ಯಕ್ಚುಲಿ ಅಕ್ಕಿಯನ್ನು ಪಾಲಿಶ್ ಮಾಡಲೇಬಾರದು ಅದರದ್ದು ಔಷಧಿ ಗುಣಗಳಿರೋದೆ ಔಟರ್ ಮೋಸ್ಟ್ ಲೇಯರಲ್ಲಿ ಫೈಬರು ಆಯಿಲ್ ಕಂಟೆಂಟು ಫಸ್ಟು ಇರೋದು ಔಟರ್ ಮೋಸ್ಟ್ ಲೇಯರಲ್ಲಿ ಅದನ್ನು ಪೂರ್ತಿ ಪಾಲಿಶ್ ಮಾಡಿ ತೆಗೆದ್ಮೇಲೆ ಬರೀ ನೀವು ಸ್ಟಾರ್ಚ್ ಕಾರ್ಬೋಹೈಡ್ರೇಟ್ ತಗೊಂಡಂಗೆ ಆಯ್ತು ಏನು ಪ್ರಯೋಜನ ಇಲ್ಲ ಅಂತ ಅದಕ್ಕಾಗಿ ನಾವು ಹೇಳ್ತೇವೆ ರೈಸನ್ನು ಉಪಯೋಗಿಸ್ಬೇಕಿದ್ರೆ ಆದಷ್ಟು ಲೋಕಲ್ ಇರೋದನ್ನು ಯೂಸ್ ಮಾಡಿ ಆಯಾ ದೇಶದಲ್ಲಿ ಬೆಳೆದಂತಹದ್ದು ಹಾಗೂ ಕೆಂಪಕ್ಕಿ ರೆಡ್ ಇರುವಂಥದ್ದು ಹಾಗೂ ಅನ್ ಪಾಲಿಶ್ಡ್ ಪಾಲಿಶ್ ಆಗದೇ ಇರುವಂಥದ್ದು ಲೋಕಲ್ ಆಗಿ ಬೆಳೆದಿದ್ದು ರೆಡ್ ಇರುವಂಥದ್ದು ಹಾಗೂ ಅನ್ ಪಾಲಿಶ್ಡ್ ಇದನ್ನು ಉಪಯೋಗಿಸಿದ್ರೆ ಒಳ್ಳೇದು ಇಲ್ಲ ಕುಚಲಕ್ಕಿ ಅಂತ ಹೇಳ್ತೇವೆ ನಾವಿಲ್ಲಿ ಭತ್ತವನ್ನೇ ಬೇಯಿಸಿ ಸ್ಟಾರ್ಚ್ ತೆಗೆದಿರುವಂಥದ್ದು ಅದನ್ನು ಕೂಡ ಉಪಯೋಗಿಸ್ಬೋದು ಅದಕ್ಕೆ ಮಾಡ್ಬೋದು ಆಹಾರ ಪದ್ಧತಿಗೆ ಬಂದಾಗ ಈಗಿನ ಡಯಟ್ ಸಿಸ್ಟಮಿಗೆ ಭಾಳ ಕಷ್ಟ ಯೂನಿವರ್ಸಲ್ ಆಗಿ ಅಡ್ವೈಸ್ ಮಾಡುವಂಥದ್ದು ವೆಜ್ ನಾನ್ ವೆಜ್ಗಳ ಬಗ್ಗೆ ವೆಜ್ ನಾನ್ ವೆಜ್ ತಿನ್ನಬಾರ್ದು ಅಂತೇನು ಹೇಳಲಿಲ್ಲ ಯಾಕಂತಂದ್ರೆ ಹೇಳಬೇಕಿದ್ರೆ ಮಾಂಸದಲ್ಲೆಲ್ಲ ಬಂದಾಗ ಕುಕ್ಕುಟ ಮಾಂಸ ಶ್ರೇಷ್ಠ ಅಂತ ಹೇಳಿದ್ದಾರೆ ಅಜಮಾಂಸ ಪ್ರಯೋಗ ಹೇಳಿದ್ದಾರೆ ಯೂಸ್ ಮಾಡ್ಬೋದು ಅವರ
ಅವರಿಗೆ ಇಷ್ಟಕ್ಕೆ ತಕ್ಕಂಥದ್ದು ಯೂಸ್ ಮಾಡ್ಬೋದು. ಆದರೆ ಅದು ಈಸಿ ಅಲ್ಲ, ಡೈಜೆಷನಿಗೆ ಈಸಿ ಅಲ್ಲ. ಅಂದರೆ ಚಿಕಿತ್ಸಾ ಅನುಸಾರವಾಗಿ ಹೇಳಿರುವಂಥದ್ದು. ಈಗ ರಾಜಯಕ್ಷ್ಮ ಆದವರಿಗೆ, ಅಂದರೆ ಟಿ ಬಿ ಆದವರಿಗೆ ಅಜೆ ಮಾಂಸ ಬೆಸ್ಟ್. ಹಿಂಗೆ ಮಸಾಲ್ಸ್ ಎಲ್ಲ ವೀಕ್ ಆಗಿದೆ, ಕೂಟ ಮಾಂಸ ಶ್ರೇಷ್ಠ. ಅಲ್ಲಿ ಸಮಾನ ಹಾಗೂ ವಿಪರೀತ ಅಂತ ಹೇಳ್ತಾರೆ. ಮಾಂಸ ಮಾಂಸೇನ ವರ್ಧತೆ, ರಕ್ತಂ ರಕ್ತೇನ ವರ್ಧತೆ. ಹಿಂಗೆ ಅಂದರೆ ಮಾಂಸದ ಸಮಸ್ಯೆ ಇದ್ದವರಿಗೆ ಮಾಂಸವನ್ನೇ ಕೊಟ್ಟಾಗ ಮಾಂಸ ಹೆಚ್ಚಿಗೆ ಆಗತ್ತೆ. ಸಮಾನಂತೂ ಏಕತ್ವ ಕಾರಣಂ ಅಂತ ಹೇಳ್ತಾರೆ. ಎರಡು ಒಂದೇ ಇರೋದು ಉಪಯೋಗಿಸಿದಾಗ ಅದು ಹೆಚ್ಚಿಗೆ ಆಗತ್ತೆ. ಈಗ ಒಬ್ಬನಿಗೆ ಬೋನ್ಸ್ ಎಲ್ಲ ವೀಕ್ ಆಗ್ತಾ ಇದೆ, ಅವಾಗ ಅವನಿಗೆ ಬೋನ್ಸನ್ನು ಜಪ್ಪಿ ಕುದಿಸಿ ಸೂಪ್ನಂಗೆ ಮಾಡಿ ಕುಡಿಲಿಕ್ಕೆ ಕೊಟ್ಟರೆ ಅವನಿಗೆ ಬೋನ್ ಈಸಿಲಿ ಬೆಳೆಯುತ್ತೆ, ಕ್ಯಾಲ್ಶಿಯಂ ಹೆಚ್ಚಿಗೆ ಇರುತ್ತೆ. ಈ ಟೈಪ್ ಹೇಳ್ತಾ ಬಂದಿರುವಂಥದ್ದು. ಬ್ಲಡ್ ಕಡಿಮೆ ಇದ್ದರೆ ಬ್ಲಡ್ಡನ್ನೇ ಕುಡಿಲಿಕ್ಕೆ ಕೊಡಬೇಕು ಆ ಟೈಪ್. ರಕ್ತಂ ರಕ್ತೇನೇ ವರ್ಧತೆ. ಈಗ ಚಿಕನ್ನಲ್ಲಿ ಮನೇಲಿ ಸಾಕಿದ ಕೋಳಿಯ ಇದೇ ಬೇರೆ, 60 ದಿವಸ ರೆಡಿ ಆದ ಇದ್ರದ್ದೆ ಟೇಸ್ಟೇ ಬೇರೆ, ಕ್ವಾಲಿಟಿನೇ ಬೇರೆ. ಈಗ ನೀವೇ ಬೆಳೆದ ಒಂದು ಸೌತೆಕಾಯಿ ಒಂದು ಸಗಣಿ ಗೊಬ್ಬರದಲ್ಲಿ ಹಾಕಿದ್ದ ಟೇಸ್ಟೇ ಬೇರೆ, ಅದಕ್ಕೆ ನಾವು ಫರ್ಟಿಲೈಸರ್ ಕೊಟ್ಟು ಮಾಡಿದ ಟೇಸ್ಟೇ ಬೇರೆ. ಇದು ತಿಂದರೆ ಹೆಚ್ಚೊತ್ತವರೆಗೆ ಹಸಿವೆ ಆಗೋದಿಲ್ಲ, ಎನರ್ಜಿ ಇರುತ್ತೆ, ಅದಕ್ಕೆ ಬೇಗ ಹಸಿವೆ ಆಗುತ್ತೆ. ಒಂದು ಅದರ ಸ್ಟ್ರೆಂತ್ ಕಡಿಮೆ, ಇದು ಸ್ಟ್ರೆಂತ್ ಹೆಚ್ಚು. ಈಗ ನಾವೇನು ಪ್ರೋಟೀನ್ ಯೂಸ್ ಮಾಡ್ತೇವಲ್ಲ ಉದ್ದು, ಅದಕ್ಕೆ ಸಂಬಂಧಪಟ್ಟದ್ದೇ. ಮಾಂಸ ಮಾಂಸಕ್ಕೆ ಸಮಾನವಾಗಿರುವಂಥದ್ದು. ಯಾರ್ಯಾರಿಗೆ ಮಸ್ಕ್ಯುಲೋಸ್ಕೆಲಿಟಲ್ ಪ್ರಾಬ್ಲಮ್ ಇರ್ತಾವ್ರಿ, ನಾವು ಉದ್ದನ್ನು ಹೆಚ್ಚಿಗೆ ಯೂಸ್ ಮಾಡ್ತೇವೆ. ತೈಲವನ್ನು ಕೂಡ ಮಾಡ್ತಾರೆ, ಮಹಾಮಾಷ ತೈಲ ಅಂತ ಮಾಡ್ತಾರೆ. ಉದ್ದಿನ ಎಣ್ಣೆಯನ್ನು ಕೂಡ ಮಾಡ್ತಾರೆ. ಹೌದು, ಮಹಾಮಾಷ ತೈಲವನ್ನು ಯೂಸ್ ಮಾಡ್ತಾರೆ. ಯಾಕೆ ನಮ್ಮ ಆಹಾರದಲ್ಲಿ ನೋಡಿ, ಉದ್ದನ ಹೆಚ್ಚಿಗೆ ಯೂಸ್ ಮಾಡ್ತಾರೆ. ದೋಸಾಗಿ ಯೂಸ್ ಮಾಡ್ತೇವೆ, ಇಡ್ಲಿ ಯೂಸ್ ಮಾಡ್ತೇವೆ, ವಡಾಗಿ ಯೂಸ್ ಮಾಡ್ತೇವೆ. ಬಲಿಯ ಅಂತದ್ದು ಮಾಷ, ಶಕ್ತಿ ಕೊಡುವಂಥದ್ದು ಅಂತ, ಮಾಂಸಕ್ಕೆ ಸಮಾನ ಆಗಿರುವಂಥದ್ದು ಅಂತ ಹೇಳಿದ್ರು. ಇಲ್ಲ, ಹಾಗೇನಿಲ್ಲ, ಆ ಟೈಪ್ ಏನಿಲ್ಲ. ಭಾಳ ಯೂಸ್ ಮಾಡಿದ್ರೆ ಗುರುಗುಣ ಹೈಫರ್ ಡೈಜೆಷನ್ ಒಳ್ಳೇದು ಅಂತ ಭಾಳ ತಿಂದರೆ ಅಜೀರ್ಣ ಪ್ರಾಬ್ಲಮ್ ಎಲ್ಲ ಬರ್ಬೋದು. ಬುದ್ಧಿಮಾಂದ್ಯ ಆಗೋದು ಬಿಂಬಿ ಅಂದರೆ ತೊಂಡೆಕಾಯಿ, ತೊಂಡೆಕಾಯಿನ ಭಾಳ ಯೂಸ್ ಮಾಡಬಾರ್ದು. ಬಿಂಬಿ ಬುದ್ಧಿ ಮಾಂದ್ಯಕರಣ ಶ್ರೇಷ್ಠ ಅಂತ ಹೇಳಿದ್ದಾರೆ. ತೊಂಡೆಕಾಯಿನ ಭಾಳ ತಿಂದರೆ ಬುದ್ಧಿ ಮಾಂದ್ಯ ಆಗತ್ತೆ. ಅದಕ್ಕಾಗಿ ತೊಂಡೆಕಾಯಿಯನ್ನು ಈ ಪಾಠಶಾಲೆ ಹೋದಂಥ ಮಕ್ಕಳಿಗೆಲ್ಲ ಕೊಡಲ್ಲ. ಯಾರು ಅಧ್ಯಯನ ಮಾಡ್ತಾರೆ, ಚಿಕ್ಕ ಮಕ್ಕಳು ಅಧ್ಯಯನ ಮಾಡ್ತಾರಲ್ಲ, ಅವ್ರು ಯಾರಿಗೂ ತೊಂಡೆಕಾಯಿಯನ್ನು ಕೊಡಲ್ಲ. ಬಿಂಬಿ ಬುದ್ಧಿ ಮಾಂದ್ಯಕರಣಂ ಅಂತ ಹೇಳಿದ್ದಾರೆ ತರಕಾರಿಗಳಲ್ಲಿ. ಇವನು ಮೂಲಂಗಿಯನ್ನು ಶುಷ್ಕ ಶಾಖದಲ್ಲಿ ಹೇಳಿರುವಂಥದ್ದು. ಮೂಲಂಗಿಯನ್ನು ಕಟ್ ಮಾಡಿ ಒಣಗಿಸಿಟ್ಕೋಬಹುದು ಅಂತ ಅಷ್ಟಾಂಗದಲ್ಲೇನೆ ಹೇಳಿದ್ದಾರೆ. ಅದು ಶುಷ್ಕ ಶಾಖದಲ್ಲಿ ನಾವು ಒಣಗಿಸಿಟ್ಕೋಬಹುದು ಅಂತ. ಕೆಲವೊಂದು ಬರಗಾಲ ಗಡ್ಡೆ ಅಂತ ಇರುತ್ತೆ, ಟೋಪಿಯೋಕ್ಕ ಬರಗಾಲ ಬಂದಾಗ ಉಪಯೋಗಿಸ್ತಿದ್ರಂತೆ. ಅಂದರೆ ಅಷ್ಟು ಹೆವಿ ಫಾರ್ ಡೈಜೆಷನ್. ಸೊ ಅದನ್ನು ಸ್ವಲ್ಪ ಸ್ವಲ್ಪ ಉಪಯೋಗಿಸಿದ್ರೆ, ಈಗ ಕೆಲವೊಬ್ಬರಿಗೆ ಟ್ರಾವೆಲಿಂಗ್ ಎಲ್ಲ ಮಾಡೋದಿರುತ್ತೆ, ಸೊ 15 ತಾಸು 20 ತಾಸು ಅಲ್ಲವ ಇಂಥ ತಿನ್ಕೊಂಡು ಹೋದಾಗ ಬೇಗ ಹಸಿವೆ ಆಗೋದಿಲ್ಲ ಅವರಿಗೆ. ಆ ಟೈಪ್ ಕೂಡ ನಾವು ತರಕಾರಿಗಳನ್ನು ಯೂಸ್ ಮಾಡ್ಕೋಬೋದು. ನಿತ್ಯ ಉಪಯೋಗಕ್ಕಲ್ಲ, ಆ ಟೈಪ್ ಪ್ರಾಬ್ಲಮ್ ಇದ್ದಾಗ. ಕೆಲವೊಂದು ಗಿಡಗಳು ಬೇರಿರುತ್ತೆ, ಅದನ್ನು ಕೂಡ ತಿಂದಾಗ ಬೇಗ ಹಸಿವೆ ಆಗೋದಿಲ್ಲ. ಇವೆಲ್ಲ ಹಳೆ ಕಾಲದಲ್ಲಿ ಯೂಸ್ ಮಾಡ್ತಿದ್ರು, ನಿತ್ಯ ಉಪಯೋಗಕ್ಕಲ್ಲ, ಅಂತ ಒಕೇಶನ್ ಇದ್ದಾಗ ಮಾಡ್ಕೋಬಹುದು. ಈಗ ಅದೆಲ್ಲ ಜನರಿಗೆ ರೂಢಿಯಾಗಿ ಬಂದ್ಬಿಟ್ಟಿದೆ. ಐಸ್ ಕ್ರೀಮ್ ಇರ್ಬೋದು, ಕೋಲ್ಡ್ ಡ್ರಿಂಕ್ಸ್ ಇರ್ಬೋದು, ಸಾಫ್ಟ್ ಡ್ರಿಂಕ್ಸ್ ಇರ್ಬೋದು, ಇವೆಲ್ಲ ಆದರೆ ಬೆಸ್ಟ್ ಅಂತಂದರೆ ಇವೆಲ್ಲ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥದ್ದು. ಎಳೆನೀರು, ಲಿಂಬೋಣ್ ಶರಬತ್ತು, ಜ್ಯೂಸಸ್ಗಳು, ಮನೇಲಿ ಮಾಡಿದಂಥದ್ದು ಕಬ್ಬಿನ ಹಾಲು, ಮಜ್ಜಿಗೆ, ಇವೆಲ್ಲ ನಾವು ಮುಂಚಿಂದ ಮಾಡ್ಕೊಂಡು ಬಂದಿರುವಂಥದ್ದು. ಈ ಬೇರೆ ಬೇರೆ ಕಂಪ್ನಿಗಳದೇನು ತಂಪು ಪಾನೀಯಗಳು ಬರುತ್ತಲ್ಲ, ಇವೆಲ್ಲ ಕ್ಷಣಿಕಕ್ಕೆ ಅಡ್ಡಿಲ್ಲ. ಅಪರೂಪಕ್ಕೆ ಎಲ್ಲೋ ಹೋಗಿದ್ದಾರೆ, ತಿಂಗಳಿಗೆ ಒಂದ್ಸಲ ಹಿಂಗೆ ತಗೊಂಡ್ರು ಅಂತಂದರೆ ಓಕೆ. ನಿತ್ಯ ಉಪಯೋಗಕ್ಕೆಲ್ಲ ಅಲ್ಲ. ಬೇಕರಿ ಐಟಮ್ಸ್ಗಳು, ಆರ್ಟಿಫಿಷಿಯಲ್ ಕಲರ್ ಹಾಕಿದ್ದು, ಫ್ಲೇವರ್ ಹಾಕಿದ್ದು, ಇವೆಲ್ಲ ಒಳ್ಳೇದಲ್ಲ, ಉಪಯೋಗಿಸ್ಬಾರ್ದು. ರೋಗಗಳು ಬರ್ಲಿಕ್ಕೆ ಇದೇ ಕಾರಣ. ಅದು ಬೇರೆ, ಆ ಸೋಡಾ ಬೇರೆ,
ಅದೊಂದು ಒಳ್ಳೇದಂತ ದಿವಸ ಕುಡಿಯುವಂಥದ್ದಲ್ಲ. ಸೋಡಾ ಅಂತಂದರೆ ಅಡುಗೆ ಸೋಡಾ ಅಲ್ಲ ಅದು, ಅದಕ್ಕೇನು ಕಾರ್ಬೋಲಿಕ್ ಆಸಿಡ್ ಹಾಕಿ ಮಾಡಿರುವಂಥದ್ದು. ಗ್ಯಾಸನ್ನು ಹೊರಗಡೆ ಹಾಕಲಿಕ್ಕೆ ತೇಗೆ ಬಂದು ಒಳ್ಳೆಯದು ಅಂತ ಲೀಟ್ರ್ಗಟ್ಟಲೆ ಕುಡಿಯೋದಲ್ಲ, ಒಂದು ಸ್ವಲ್ಪ ಕುಡಿಯಬಹುದು, ಮತ್ತು ನಿತ್ಯ ಉಪಯೋಗಕ್ಕಲ್ಲ ಅದು. ಪ್ರಾಸ್ ಅದಕ್ಕೆ ಔಷಧಿ ಲೆಕ್ಕದಲ್ಲಿ ಕೊಡ್ಬೋದು ಅಷ್ಟೆ, ಔಷಧಿ ಅರ್ಥವಾಗಿ ಕೊಡ್ಬೋದು. ಬಿಟ್ಟರೆ ಆರೋಗ್ಯಕ್ಕೆ ದಿವಸ ಅದನ್ನು ಉಪಯೋಗಿಸುವಂಥದ್ದಲ್ಲ. ಬೇಕರಿ ಐಟಮ್ಸ್ಗಳು ಭಾಳ ದುಷ್ಪರಿಣಾಮ ಕೊಡ್ತಾ ಇದೆ ನಮ್ಮ ಆರೋಗ್ಯದ ಮೇಲೆ. ಅದಕ್ಕೆ ಹಾಕುವಂಥ ಕಲರು, ಫ್ಲೇವರು, ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ಸು, ಇವೆಲ್ಲ ತೊಂದರೆ ಕೊಡ್ತಾ ಇರುವಂಥದ್ದು. ಎಷ್ಟೋ ಬಣ್ಣಗಳು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ ಇದೆ, ಎಷ್ಟೋ ಪ್ರಿಸರ್ವೇಟಿವ್ ಕ್ಯಾನ್ಸರ್ ಕಾಸಿಂಗ್ ಇದೆ, ಇವೆಲ್ಲ ಕ್ಯಾನ್ಸರ್ ಹೆಚ್ಚಾಗಲಿಕ್ಕೆ ತೊಂದರೆ ಕೊಡುವಂಥದ್ದು. ಈಗ ತೆಂಗಿನಕಾಯಿನ ತುರಿಲೇಬೇಕು, ತರಕಾರಿಗಳನ್ನು ತುರಿಲೇಬೇಕು. ಆಯಿತಾ, ತುರಿದ ಮೇಲೆ ಅದನ್ನು ಸ್ವಲ್ಪ ತುಪ್ಪ ಹಾಕಿ ಭರ್ಜನ ಮಾಡಬೇಕು. ಭರ್ಜನ ಅಂತ ಹೇಳಿದೆ, ಒಂದು ಪಾತ್ರೆ ತಗೊಂಡು ತುಪ್ಪ ಹಾಕಿ ಸ್ವಲ್ಪ ಭರ್ಜನ ಅಂತ ಮಾಡ್ತೇವೆ, ಭರ್ಜನ ಮಾಡಬೇಕು. ಅಂದರೆ ಈಗ ಫ್ರೈ ಮಾಡೋದಾದ್ರೂ ಅದು ಗೋಲ್ಡನ್ ಬ್ರೌನ್ ಕಲರ್ ಬರುವಷ್ಟು ಮಾಡಬೇಕು, ಸ್ವರ್ಣ ಕಲರ್ ಬರಬೇಕು. ಭಾಳನೂ ಇದು ಮಾಡಬಾರ್ದು, ಔಷಧಿ ಗುಣಗಳು ಹೋಗಿಬಿಡುತ್ತೆ. ಕಡಿಮೆ ಆಯಿತು ಅಂದರೆ ಅದು ಜೀರ್ಣ ಆಗೋದಿಲ್ಲ. ಅದಕ್ಕೆ ಸಮ್ಯಕ್, ಸರಿಯಾದ ಪ್ರಮಾಣದಲ್ಲಿ ಮಾಡ್ಕೊಂಡು ಹೋಗುವಂಥದ್ದು. ಸೊ ಕೆಲವೊಂದು ತರಕಾರಿಗಳನ್ನು ನಾವು ಫ್ರೈ ಮಾಡ್ತೇವೆ, ಕೆಲವುಗಳನ್ನು ಬೇಯಿಸ್ತೇವೆ. ಈಗ ಹಾರ್ಡ್ ಗಟ್ಟಿ ಇರುವಂಥದ್ದು ಸಾಮಾನ್ಯವಾಗಿ ಬೇಯಿಸ್ತೇವೆ, ಸಾಫ್ಟ್ ಇರೋದನ್ನು ಫ್ರೈ ಮಾಡ್ತೇವೆ ಯೂಸ್ವಲಿ. ಈಗ ಬೀನ್ಸ್ ಸಾಮಾನ್ಯವಾಗಿ ಕೆಲವೊಬ್ಬರಿಗೆ ಬೀನ್ಸ್ ತಗೊಂಡ್ರೆ ಗ್ಯಾಸ್ ಆಗುತ್ತೆ, ಅದನ್ನು ಅವರು ಒಂದು ಸ್ವಲ್ಪ ಬೇಯಿಸಿ ಆಯಿತಾ, ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ನೀರನ್ನು ಸಪ್ರೇಟ್ ಮಾಡಿ ಅದನ್ನಷ್ಟೇ ಸಪ್ರೇಟ್ ಮಾಡಿ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಫ್ರೈ ಮಾಡಿಬಿಟ್ರೆ ಅವಾಗ ಅವರಿಗೆ ಈ ಟೈಪಿನ ಗ್ಯಾಸ್ ಪ್ರಾಬ್ಲಮ್ ಬರೋದಿಲ್ಲ. ಯಾಕಂದರೆ ನಾವಲ್ಲಿ ಎಣ್ಣೆ ಅಥವಾ ತುಪ್ಪ ಹಾಕೋದ್ರಿಂದ ವಾತಶಮನ ಮಾಡುತ್ತೆ. ಹೀಗೆ ನಾವು ಚೇಂಜ್ ಮಾಡ್ಕೊ ಆಲ್ಟ್ರೇಷನ್ ಮಾಡ್ಕೋಬಹುದು. ಮೊದಲೇ ಒಂದು 20 ಬೀನ್ಸ್ ತಗೊಂಡು ಒಂದಲ್ಲಿ 2 ಅಥವಾ 3 ಪೀಸ್ ಮಾಡಿ 1 ಲೀಟರ್ 1 ಲೀಟರ್ ಹಾಕಿ ಸ್ವಲ್ಪ ಉಪ್ಪು ಹಾಕಿ 5 ನಿಮಿಷ ಬಾಯ್ಲ್ ಮಾಡಬೇಕು, ಲಿಡ್ ಓಪನ್ ಇಟ್ಟು ಸ್ಟೀಮ್ ಹೊರಗಡೆ ಹೋಗಬೇಕು. ನಂತರ ಆ ತರಕಾರಿಗಳನ್ನು ಸಪ್ರೇಟ್ ಮಾಡಿ ನೀರನ್ನು ಬಸಿದು ಒಂದು ಪ್ಯಾನ್ ತಗೊಂಡು ಸ್ವಲ್ಪ ತುಪ್ಪ ಅಥವಾ ಆಯಿಲನ್ನು ಹಾಕಿ ಮಂಚಿಟಿಗೆ ಉಪ್ಪು ಹಾಕಿ ಕರಿಬೇವನ್ನೆಲ್ಲ ಏನಾದ್ರು ಬೇಕಾದ್ರೆ ಹಾಕ್ಬೋದು. ಹಾಗೆ ಅದನ್ನ ಫ್ರೈ ಮಾಡ್ಬೋದು 5 ನಿಮಿಷ. ಅದು ಸೆಮಿ ಕುಕ್ಕಡ್, ಅದು ಪೂರ್ತು ಬೆಂದಿರೋದಿಲ್ಲ ಆಯಿತಾ, ಕರ್ಗೂ ಇರೋದಿಲ್ಲ, ಹಸಿನೂ ಇರೋದಿಲ್ಲ. ಕರುಳಿಗೂ ಒಳ್ಳೆಯದು, ಜೀರ್ಣಶಕ್ತಿಗೂ ಒಳ್ಳೆಯದು, ಗ್ಯಾಸ್ ಕೂಡ ಕಡಿಮೆ ಮಾಡುತ್ತೆ. ಇಟ್ಟು ನಾವು ಪ್ರತಿಯೊಂದನ್ನು ಕೂಡ ಅದಕ್ಕೆ ರೆಸಿಪಿ ಅಂತ ಹೇಳುತ್ತೆ, ನಾವು ಚೇಂಜ್ ಮಾಡ್ಕೊಂತ ಹೋಗ್ಬೋದು. ಹೌದು, ಓಪನ್ ಮಾಡ್ರೆ ಒಳ್ಳೇದು ಅಂತ, ಅದಕ್ಕೆ ಬೇಡದೇ ಇರೋದೆಲ್ಲ ಹೊರಗಡೆ ಹೋಗತ್ತೆ ಅಂತ. ಈಗ ನಾವು ಪ್ರೆಷರ್ ಕುಕ್ಕರ್ಲಿ ಹಾಕಿದಾಗ ಏನೋ ಟಾಕ್ಸಿನ್ಸ್ ರಿಲೀಸ್ ಆಯಿತು, ಹೊರಗಡೆ ಹೋಗಲಿಕ್ಕೆ ಜಾಗ ಇರೋದಿಲ್ಲ. ಲಿಡ್ ಓಪನ್ ಮಾಡಿ ಇಟ್ಟಾಗ ಯಾವುದೇ ಒಂದು ಟಾಕ್ಸಿನ್ಸ್ ಒಳಗಡೆ ಅದು ಗಾಳಿಯಲ್ಲಿ ಹೋಗುವಂಥದ್ದು. ಅದಕ್ಕಾಗಿ ನಮ್ಮ ಪದ್ಧತಿಯಲ್ಲಿ ಲಿಡ್ ಓಪನ್ ಇಟ್ಟೇ ಮಾಡುವಂಥದ್ದು. ಕುಕ್ಕರ್ ಸಿಸ್ಟಮ್ ಇಲ್ಲ, ಕುಕ್ಕರ್ ಸಿಸ್ಟಮ್ ಅಲ್ಲ ಈಗ ಬಂದಿರುವಂಥದ್ದು. ಈಗ ಗೆಣಸನ್ನು ಕೆಂಡದಲ್ಲಿ ಸುಡ್ತೇವೆ, ಬದನೆಕಾಯನ್ನ ಕೆಂಡದಲ್ಲಿ ಸುಡ್ತೇವೆ. ಎಷ್ಟೋ ತರಕಾರಿಗಳನ್ನು ಕೆಂಡದಲ್ಲಿ ಸುಟ್ಟಾಗ ಅದರ ಔಷಧಿ ಗುಣ ಹೆಚ್ಚಿಗೆ ಆಗುತ್ತೆ. ಇನ್ನು ಉಳ್ಳಾಗಡ್ಡೆ, ಬೆಳ್ಳುಳ್ಳಿ ಆರಾಮಿಲ್ಲದಿದ್ದಾಗ ಕೆಮ್ಮು ಕಫ ಆದಾಗ ಅದನ್ನ ಕೆಂಡದಲ್ಲೇ ಸುಡ್ತಾರೆ. ಬದನೆಕಾಯಿ ಕೆಂಡದಲ್ಲೇ ಸುಡ್ತಾರೆ, ಗೆಣಸನ್ನ ಕೆಂಡಕ್ಕಾಕಿ ಸುಡ್ತಾರೆ, ಹಲಸಿನ ಬೇಳೆಯನ್ನು ಹಲಸಿನ ಬೀಜವನ್ನು ಕೆಂಡಲ್ಲಿ ಹಾಕಿ ಸುಡ್ತಾರೆ. ಆ ಸುಟ್ಟದಾಕಿ ಅದರ ಔಷಧಿ ಗುಣ ವೃದ್ಧಿ ಆಗುವಂಥದ್ದು. ಅಂದರೆ ಬೇಡದೇ ಇರೋದೆಲ್ಲ ಏರಲ್ಲಿ ರಿಲೀಸ್ ಆಗುತ್ತೆ, ಬೇಕಾಗಿರೋದಷ್ಟು ಅಲ್ಲಿರುತ್ತೆ. ಅಗ್ನಿ ಸಂಸ್ಕಾರ ಆದಾಗ ಜೀರ್ಣಶಕ್ತಿ ಹೆಚ್ಚಿಗೆ ಆಗುತ್ತೆ. ಈ ಟೈಪ್ ಮಾಡ್ಕೊಂಡು ಹೋಗ್ಬೋದು, ಅದೇ ರೆಸಿಪಿ ಒಳಗಡೆ ಬರುತ್ತೆ, ಪ್ರತಿಯೊಂದಕ್ಕೂ ಅದೇ ರೆಸಿಪಿ ಇರುತ್ತೆ. ನೆಕ್ಸ್ಟ್ ಕುಕ್ಕಿಂಗ್, ಇದ್ರ ಬಗ್ಗೆ ಪ್ರತಿಯೊಬ್ಬರದು ಕೂಡ ಅವರವರಿಗೆ ಕಸ್ಟಮೈಸ್ಡ್ ಆಗಿ ಮಾಡ್ತಾ ಪಡಬೇಕು, ಬಿಟ್ಟರೆ ಜನರಲೈಸ್ ಆಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರಿಗೆ ಸಂಧಿವಾತ ಪ್ರಾಬ್ಲಮ್ಮು ಇರುತ್ತೆ, ಡಯಾಬಿಟಿಸು ಇರುತ್ತೆ, ಎಸಿಡಿಟಿ ಪ್ರಾಬ್ಲಮ್ಮು ಇರುತ್ತೆ, ಆಯಿತಾ, ಮೂಲವ್ಯಾಧಿ ಪ್ರಾಬ್ಲಮ್ ಇರುತ್ತೆ. ಹಿಂಗೆ 2, 3, 4 ಮಿಕ್ಸ್ ಪ್ರಾಬ್ಲಮ್ ಇದ್ದಾಗ ನಾವು ಅವರಿಗೆ ಅನುಕೂಲ ಆಗುವಂಥ ತರಕಾರಿಗಳನ್ನೇ ಹೇಳಬೇಕು. ಖಾರ ತಿನ್ನಬಾರ್ದು, ಖಾರ ಆಗುವಂಥದ್ದೆಲ್ಲ ಬಿಡಬೇಕು. ಕ್ಯಾಪ್ಸಿಕಮ್ಮು, ಚಿಲ್ಲಿ, ಗರಂ ಮಸಾಲೆ ಇವುಗಳನ್ನೆಲ್ಲ ಬಿಡಬೇಕು. ಬೆಂಡೆಕಾಯಿ ತೊಂದರೆ ಇಲ್ಲ, ಪಂಜರಗಡ್ಡೆ ತೊಂದರೆ ಇಲ್ಲ,
ಅಂದರೆ ಅವ್ರಿಗೆ ಡಯಾಬಿಟಿಸ್ ಇರೋದಾದರೆ ಮತ್ತು ಅದನ್ನ ನೀವು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಬೆಂಡೆಕಾಯಿ ಅಲ್ಲ, ಸೂರಣಗಡ್ಡೆ, ಪಂಜರಗಡ್ಡೆ, ಸೂರಣಗಡ್ಡೆ ಅದನ್ನು ಉಪಯೋಗಿಸ್ಲಿಕ್ಕೆ ಆಗೋದಿಲ್ಲ. ಈಗ ಏನೋ ಜನರಲ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಹೇಳ್ತೇವೆ, ಪಾಯಲ್ಸ್ ಇದ್ದರೆ ನೀವು ಹೆಚ್ಚಿಗೆ ಸೂರಣಗಡ್ಡೆ ಯೂಸ್ ಮಾಡಿ ಅಂತಂದರೆ ಸಿಕ್ಕಾಪಟ್ಟೆ ಯೂಸ್ ಮಾಡೋದ್ರೆ ಶುಗರ್ ಹೆಚ್ಚಾಗತ್ತೆ, ಯಾಕಂದರೆ ಸ್ಟಾರ್ಚ್ ಹೆಚ್ಚಿಗೆ ಇರುತ್ತೆ. ಹಾಗಾಗಿ ಜನರಲ್ ಆಗಿ ಹೇಳೋದು ಕಷ್ಟ. ಯಾಕೆ ನಾವು ಹೇಳುವಂಥ ಇದು ಸ್ವಾಸ್ಥ್ಯ ಇದ್ದವರಿಗೆ. ಈಗ ನಾನೇನು ಹೇಳಿದ್ನಲ್ಲ, ಏನೂ ಪ್ರಾಬ್ಲಮ್ ಇಲ್ದಿದ್ದವರು ಡೈಲಿ ರುಟೀನಿಗೆ ಯೂಸ್ ಮಾಡಲಿಕ್ಕೆ. ರೋಗಿಗಳಿಗೆ ಅಂದರೆ ಅವರು ಕಸ್ಟಮೈಸ್ ಮಾಡಲು ಪಥ್ಯಾಹಾರಕ್ಕೆ ಹೋಗಲೇಬೇಕು, ಡಾಕ್ಟರ್ ಕನ್ಸಲ್ಟ್ ಆಗಿ ಮಾಡುವಂಥದ್ದು. ಈಗ ನಾನು ಹೇಳಿರೋದು ಏನು ಸಮಸ್ಯೆ ಇಲ್ದಿದ್ದವರಿಗೆ ಮತ್ತು ಹೆಲ್ತಿ ಇದ್ದವರಿಗೆ, ಯಾವುದು ಮೆಡಿಸಿನ್ ಇಲ್ದಿದ್ದವರಿಗೆ ಅಂಥವರಿಗೆ ಹೇಳಿದ್ದು. ಅವರು ಪೇಷಂಟ್ಸ್ ಅಂತಂದರೆ ಡಾಕ್ಟರ್ ಕನ್ಸಲ್ಟ್ ಆಗಿ ಮಾಡುವಂಥದ್ದು. ಹೆಲ್ತಿ ಇದ್ದಾನೆ, ನಾರ್ಮಲ್ ಇದ್ದಾನೆ, ಅವನು ಹೇಗೆ ಅವನ ಹೆಲ್ತನ್ನು ಮೇಂಟೈನ್ ಮಾಡ್ಕೊಳ್ಬೇಕು ಹೇಳಿ ಹೇಳೋದಕ್ಕೆ ಓಕೆ ಯೂನಿವರ್ಸಲ್ ಆಗಿ ಹೇಳಿರುವಂಥದ್ದು. ಓಕೆ.